ಸರ್, ನಮ್ಮ ಅಮ್ಮ ಹಾಲು ಬಿಸ್ಕೆಟ್ ತಗೋಬಂದ್ರೆ
ಹೋದ್ರೆ ಅವಣ್ಣ ನನ್ ಚಿಲ್ಲರೆ ಕೊಡ್ತಿರೋ ಮೋಸ ಮಾಡ್ದ. ಅವಾಗ ನಮ್ಮ ಅಮ್ಮ ಹೇಳ್ಕೊಟ್ರು ಸರ್, ಅವಾಗ ನನ್ ಗಣಿತದಿಂದ ಪ್ರಯೋಜನ ಇದೆ ಅಂತ ಗೊತ್ತಾಯ್ತು ಸರ್. ಕುಳ್ಕೊಂಡು ಪಕ್ಕ ಮಾಡೋಣ, ಅದಕ್ಕೆ ಗಣಿತ ಕಲಿಯೋದಿಲ್ಲ. ಏನು ಪ್ರಯೋಜನ ಇಲ್ಲ ಅಂದ್ರೆ ಸರ್? ಪ್ರಯೋಜನ ಇಲ್ಲ. ನಿಮ್ಮ ಮನೇಲಿ ಏನು ಕೊಡ್ತೀರಾ ಸರ್? ಒಂದ್ ನಿಮಿಷ ಸರ್, ರಾಗಿ ಮುದ್ದೆ ಅಲ್ಲ ಸರ್. ರಾಗಿ ಮುದ್ದೆ ಅಲ್ಲ ಸರ್, ಇನ್ನೊಂದು ಇದೆ. ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೊಂಡಾಗ ಯಾರ ಒಬ್ಬ ಬುದ್ಧಿವಂತ ಹೇಳ್ದ, ಯಾಕಯ್ಯ ಇಷ್ಟೊಂದು ಬೆಳಿತೀಯ, ತರಕಾರಿ ಬೆಳಿತೀಯ, ರಾಗಿ ಬೆಳಿತೀಯ, ದಿನಸಿ ಬೆಳಿತೀಯ, ಹೋಗೋ ಮಾರ್ಕೆಟ್ ಹಾಕ್ಬತ್ತೀಯ, ಲೆಕ್ಕಾಚಾರ ಇಲ್ಲದಲ್ಲೇ ಬೆಲೆ ಮೋಸ ಹೋಯ್ತೀಯ ಅಂತ ನನ್ಗೆ ಯಾರೋ ಒಬ್ಬ ಹೇಳಿ ಬೈದ. ಅವಾಗ ನಾನೇನು ಮಾಡಿದೆ, ಇದು ನಾನು ಈ ಸ್ಕೂಲ್ಗೆ ಹೋಗ್ದಲ್ಲೇ ಭಾರಿ ಕೆಲಸ ಕೆಟ್ಟ ಕೆಲಸ ಮಾಡ್ಕೊಂಬಿಟ್ಟೆ, ನಾನು ನನಗೆ ತಪ್ಪು ಮಾಡ್ಕೊಂಬಿಟ್ನಲ್ಲ ಅಂತ. ಆಮೇಲೆ ಏನು ಮಾಡಿದೆ, ಏನಾದರೂ ಮಾಡಿ ಲೆಕ್ಕಾಚಾರ ಕಲಿಬೇಕಲ್ಲ ಅಂತ ಒಬ್ಬರ ಹತ್ರ ಮಾರ್ಗದ್ದೆ, ಮಾಸ್ಟರ್ ಇದ್ರು ನಮ್ಮ ಮನೆ ಪಕ್ಕದಾಗೆ ಇದ್ರು, ಅವ್ರ ಹತ್ರ ಲೆಕ್ಕ ಕಲ್ತ್ಕೊಂಡೆ, ರವಿಶಂಕರ್ ಅಂತ ಇದ್ರು. ಅವ್ರು ಲೆಕ್ಕ ಹೇಳ್ಕೊಟ್ರು, ಇಷ್ಟಕ್ಕಿಷ್ಟು, ಇಷ್ಟಕ್ಕಿಷ್ಟು ಮಾಡು, ಹಿಂಗೆ ಮಾಡು ಅಂತ. ಆಮೇಲೆ ನೋಡಲ ನಾನು ಲಾಭ ಮಾಡೋದು ನಿಂತ್ಕೊಂಡೆ, ನೋಡ ಇಷ್ಟು ದೊಡ್ಡ ಬಂಗ್ಲೆ ಮಾಡಿದ್ದೀನಿ ನೋಡು, ಲೆಕ್ಕಾಚಾರ ಇಲ್ಲ ಕಣ್ಣ ಮಗ, ನೋಡ ನಾನು ದಿನಸಿ ಹಾಕ್ತೀನ, ತರಕಾರಿ ಹಾಕ್ತೀನ, ಮಾರ್ಕೆಟ್ಗೆ ಚೆನ್ನಾಗಿ ಬೆಳಿತೀನಿ. ಅವಾಗ ಒಂದು ಲೆಕ್ಕನೂ ತಪ್ಪಾಗಲ್ಲ, ನಂಗೆ ಲೆಕ್ಕ ಕೊಡ್ತಾರೆ, ಇವರು ಅಷ್ಟೇ ಚೆನ್ನಾಗಿ ಲೆಕ್ಕ ಕೊಡ್ತಾರೆ. ಈ ಶಂಕರಪ್ಪ ಯಾಕೆ ಒಂದೊಂದ್ಸರಿ 5, 10, 15 ಸುಮ್ಮನೆ ಆಗ್ಬಿಡ್ತಾರೆ, 15 ರೂಪಾಯಿ ಲೆಕ್ಕ ಬರಲ್ಲ. ಲಾಭ ಮಾಡ್ಬೇಕು ಅಂದ್ರೆ, ವ್ಯಾಪಾರ ಮಾಡ್ಬೇಕು ಅಂದ್ರೆ, ವ್ಯಾಪಾರದಾಗೆ ಒಂದೊಂದು ಪೈಸಾನು ಲೆಕ್ಕ ಇಡ್ಬೇಕು ಅನ್ನೋಲ್ಲ, ಒಂದೊಂದು ಪೈಸಾನು ಲೆಕ್ಕ ಇಡ್ಬೇಕು, ಲೆಕ್ಕಾಚಾರ ಗೊತ್ತಿರ್ಬೇಕು. ಇದಕ್ಕೆ ಲೆಕ್ಕಾಚಾರ ಗೊತ್ತಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ಗಣಿತ ಕಲಿಬೇಕು. ಲೆಕ್ಕಾಚಾರ ಕಲ್ತದ್ಯಾ? ಕಲ್ತ್ಕೊಳ್ಳ ಮಗ, ನೀನು ನನಗೆ ಸಾವುಕಾರ ಇದ್ಯಾ? ಮಗ ನಡೀರ ಮಗ, ಏನಾರ ಊಟ ಮಾಡ್ತಾ ಅದೇನ್ ಮಾಡಿದ್ಯಾ? ಬಡ್ಸೆ ಅವಳಿಗೆ
ಪ್ರಾಕ್ಟೀಸ್ ಮಾಡಿರೋ ನಾಟಕ ಇದು ಹೆಂಗ್ ಬಂದ್.